ಜೆಡಿಎಸ್ ನ ಮಹತ್ವದ ಪಂಚರತ್ನ ರಥಯಾತ್ರೆ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಅದರಂತೆ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಲಿ ಮತ್ತೆ ಮಾಜಿ ಎಂ ಎಲ್ ಸಿಗಳಿಬ್ಬರು ನಿರಂತರವಾಗಿ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ನ ವಿಧಾನ ಪರಿಷತ್ ನಾಯಕರಾಗಿರ್ತಕ್ಕಂಥ ಎಂ ಎಲ್ ಸಿ ಭೋಜಗೌಡ್ರಿದ್ದಾರೆ ಅವ್ರನ್ನ ಮಾತಾಡಿಸಿ ಮೊದಲನೇದಾಗಿ ಸರ್ ಆರಂಭದ ದಿನದಿಂದಲೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ನೀವು ನಿರಂತರವಾಗಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ ಏನೆಲ್ಲ ಕಂಡು ಬಂತು ಸರ್ ಏನೆಲ್ಲ ಅನುಭವ ಆಯಿತು ಈ ಪಂಚರತ್ನ ಕಾರ್ಯಕ್ರಮ ಕುಮಾರಣ್ಣ ಅವರಿಗೆ ನೆನ್ನೆ ಮೊನ್ನೆ ಉಳಿದಿದ್ದಲ್ಲ ಇದು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಗಾಧವಾದ ಅನುಭವಗಳು ಅವರು ಬಂದಿದೆ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಆದಮೇಲೆ ಅವ್ರ ಮನೆ ಹತ್ರ ಬಂದಂಥ ಜನಗಳನ್ನು ಎಜುಕೇಷನ್ ವಿಚಾರದಲ್ಲಿರ್ಬೋದು ಎಲ್ತಿನ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ಎಲ್ಲ ವಿಚಾರಗಳು ನೊಂದ ಜನಗಳು ಬಡ ಜನಗಳು ಅವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಕಣ್ತುಂಬ ನೋಡಿದ್ದಾರೆ ಆ ಕುಟುಂಬಗಳು ಕಷ್ಟಪಟ್ಟಿದ್ದನ್ನು ನೋಡಿದ್ದಾರೆ ಆರೋಗ್ಯಕ್ಕೋಸ್ಕರ ಸಾಲ ಮಾಡಿ ಹಾಸ್ಪಿಟ್ಲ್ ಬಿಲ್ ಕಟ್ಟೋಕ್ಕಾಗದೆ ಸತ್ತಿರತಕ್ಕಂಥ ನೋಡಿದ್ರಿ ಎಜುಕೇಷನ್ಗೋಸ್ಕರ ಮಕ್ಕಳನ್ನು ಓದಿಸೋಕ್ಕೆ ಪರಿಭಾ ಇದ್ದರೂ ಕೂಡ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗದೆ ಗೋ ಗೋಲಾಡ್ತಕ್ಕಂಥ ನೋಡಿ ಇದೆಲ್ಲ ನೋಡಿದಾಗ ಸಾಲ ಮನ್ನಾ ಮಾಡಿದರೆ ರೈತರು ಉತ್ತಮ ಪರಿಸ್ಥಿತಿ ಬರ್ತದೆ ಅನ್ನೋದು ಸುಳ್ಳು ಇವೆಲ್ಲ ರೈತರ ಮಕ್ಕಳೇ ಆದರೆ ಅವರಿಗೆ ಜೀವನದ ಒಂದು ಸುಧಾರಿಸಿದ ಮಟ್ಟದಲ್ಲಿ ಸಂಪೂರ್ಣವಾಗಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಬೇರೆ ದಾರಿಗಳು ಯಾವುದು ಕಾರಣದಲ್ಲಿ ಈ ಪಂಚರತ್ನ ಯೋಜನೆ ಮಾಡಿದ್ರೆ ಖಂಡಿತ ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಸಾಲುಗಾರರಿಂದ ಋಣಮುಕ್ತರಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಬರಿಗಂಡು ಇವತ್ತು ಈ ಕೆಲಸ ಮಾಡಿದ್ರು ಎಂಟು ದಿನದಲ್ಲಿ ನಿಮಗೆ ತುಂಬಾ ನೆನಪಾಗಿ ಉಳಿಯುವಂತ ಘಟನೆಗಳು ಇಲ್ಲಿ ಕಂಡು ಬಂದಿದ್ದೇನೆ ಸರ್ ಈ ಪಂಚರತ್ನ ರಥಯಾತ್ರೆಯಲ್ಲಿ ಅನೇಕ ಜನ ಅವರು ಪಾಪ ವಯಸ್ಸಿಗೆ ಮೀರಿ ಎಲ್ಲರೂ ಕುಮಾರಣ್ಣನ ವಯಸ್ಸೇನು ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಕೂಡ ಕುಮಾರಣ್ಣ ಅಂತ ಕರೀತಾರೆ ಸಣ್ಣ ಮಕ್ಕಳು ಕೂಡ ಕುಮಾರಣ್ಣ ಅಂತಾರೆ ಕುಮಾರಣ್ಣ ಅನ್ನೋ ಪದ ಇದೆಯಲ್ಲ ಅದು ಜನರ ಬಾಯಿಂದ ಬಂದಿರತಕ್ಕಂಥದ್ದು ವಯಸ್ಸಿನ ವಿಚಾರದಲ್ಲಿ ಬಂದಿಲ್ಲ ಅದು ಆಮೇಲೆ ಇವರು ಗುಣದಿಂದ ಕುಮಾರಣ್ಣ ಅಂತ ಆಗಿದಾರೆ ಬಿಟ್ಟರೆ ವಯಸ್ಸಿಂದ ಕುಮಾರಣ್ಣ ವಿಚ ವಯಸ್ಸಿನಲ್ಲಿ ಇದರಲ್ಲಿ ಆಗಿರ್ತಕ್ಕಂಥದ್ದಲ್ಲ ಈಗ ಅಲ್ಲಿ ಬವಣೆ ನೋಡ್ತಾರೆ ಒಂದು ಹೆಣ್ಮಗಳು ನಿನ್ನೆ ಒಂದು ಉದಾಹರಣೆ ಮೊನ್ನೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕ ಪಡ್ಕೊಂಡಿದ್ದಾಳೆ ಇಟ್ ಇಸ್ ಎ ರ್ಯಾಂಕ್ ಆ ರ್ಯಾಂಕ್ ಬಡಿದಂಥ ಹೆಣ್ಣುಮಗಳು ಅವ್ರ ಮನೇಲಿ ಒಂದು ಎಕರೆ ಜಮೀನಿದೆ ಅದನ್ನು ತೋರಿಸಿದ್ರು ಮನೆಯೂ ತೋರಿಸಿದ್ರು ಮನೆ ಭಾಳ ಸಣ್ಣದು ಆವಳು ಮಾಸ್ ಕಾರ್ಡ್ ಕೊಟ್ಟು ನನಗೆ ಮುಂದಿನ ಇದಕ್ಕೆ ಸಿ ಟಿ ಬರೆಯೋದಕ್ಕೆ ನನಗೆ ಅವಕಾಶ ಆಗ್ತಾಯಿಲ್ಲ ಆ ಟಿ ಬರೆಯೋಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಸಿಟಿ ಬರೆಯೋಕ್ಕೆ ಬರೆದ ಮೇಲೆ ನಾನು ಮೆರಿಟಲ್ಲಿ ಪಾಸ್ ಆಗ್ತೀನಿ ಅಂತ ಅವಳಿಗೆ ಒಂದು ಕೋಚಿಂಗ್ ಅಂಥ ಒಂದು ವ್ಯವಸ್ಥೆ ಆ ಮನುಷ್ಯನಿಗೆ ಆ ಅಪ್ಪನಿಗೆ ಪಾಪ ಆ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥ ಅವಳಿಗೆ ಒಂದು ಕೋಚಿಂಗ್ ಕೊಡಿಸೋದಂಥ ಶಕ್ತಿ ಕೂಡ ಇಲ್ಲೇ ಇರ್ತಕ್ಕಂಥದ್ರಲ್ಲಿ ಇವರು ವಿದ್ಯಾಕ್ಷೇತ್ರದಿಂದ ವಂಚಿತ ಆಗ್ತಾರೆ ಇಲ್ವ ಆ ಹೆಣ್ಣು ಮಗಳು ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ನನ್ನಂದು ಹಳ್ಳಿಗಾಡಿನ ಮಗಳು ತೆಗ್ದಾಳೆ ಅವಳಿಗೊಂದು ಸರಿಯಾದ ಕೋಚಿಂಗ್ ಕೊಟ್ಟರೆ ಅವಳು ಯಾವ ಯಾವ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಬೇರೆ ಬೇರೆ ಐ ಎ ಎಸ್ಸು ಐ ಪಿ ಎಸ್ ಏನು ಬೇಕಾದ್ರೂ ಆಗ್ಬೋದು ಅಂಥದ್ದನ್ನೆಲ್ಲ ಇದರಲ್ಲಿ ಈ ಪಂಚರತ್ನ ಯೋಜನೆಯಲ್ಲಿ ಅಂತ ಕಾರ್ಯಕ್ರಮಗಳಲ್ಲಿ ಇಂತ ಕಾರ್ಯಕ್ರಮ ಕೊಟ್ಟಾಗ ಅಂತ ಇವರೆಲ್ಲ ಸೇಫ್ ಆಗ್ತಾರೆ ನೋಡಿ ನೀವು ಪರಿಷತ್ ಲೀಡರ್ ಆಗಿದ್ದೀರಾ ಇನ್ನೇನು ಮುಂದಿನ ತಿಂಗಳು ಅಧಿವೇಶನ ಆರಂಭ ಆಗ್ತದೆ ಈ ಪಂಚರತ್ನ ಯಾತ್ರೆಯಲ್ಲಿ ಕಂಡು ಬಂದಂತ ಸಮಸ್ಯೆಗಳು ಯಾವ ಯಾವ್ದು ಬಗ್ಗೆ ಧ್ವನಿ ಎತ್ಬೇಕು ಅನ್ನಿಸ್ತು ಸರ್ ನೋಡಿ ವಿಶೇಷವಾಗಿ ನಾವು ಧ್ವನಿ ಏನು ಇಲ್ಲವೇ ಇಲ್ಲ ಬಿಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ ಹಾಸ್ಪಿಟ್ಲ್ ಇಲ್ವೇ ಇಲ್ಲ ಆದ್ರೆ ಸ್ಕೂಲು ಪ್ರೈಮರಿ ಶಾಲೆಗೆ ಎಜುಕೇಶನ್ ಕೊಡ್ತಕ್ಕಂತ ಸಂದಲ್ಲಿ ಇಂತ ಒಂದು ದೊಡ್ಡ ದೊಡ್ಡವರು ಆಳಿರ್ತಕ್ಕಂಥ ನನ್ನ ಹೇಳಕ್ ಹೋಗೋದಿಲ್ಲ ಶಿವನಾಸಪುರದಲ್ಲಿ ಅಂತಹ ಮೇಧಾವಿಗಳು ಹಲವಾರು ವರ್ಷ ಹಲವಾರು ವರ್ಷಗಳಿಂದ ರಾಜ್ಯದ ಉನ್ನತ ಅಧಿಕಾರವನ್ನು ಮಿನಿಸ್ಟರ್ ಆಗಿ ಎಲ್ಲ ಆಗಿದ್ರು ಕೂಡ ಆ ಪ್ರೈಮರಿ ಶಾಲೆಯಲ್ಲಿ ಇವತ್ತು ಸೋರಿಲ್ಲ ಆ ಪ್ರೈಮರಿ ಶಾಲೆ ಸೋರ್ತಾ ಇದೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಬನಿಯತ್ತೆ ಉದಾಹರಣೆ ಕೊಟ್ಟೆ ಹೇಳ್ತೀನಿ ಅದರಲ್ಲೇನು ಅಂಥ ಪ್ರೈಮರಿ ಶಾಲೆಗಳಿಗೆ ಪ್ರೈಮರಿ ಎಜುಕೇಷನ್ ಕೊಡ್ಬೇಕಾದ್ರೆ ಆ ಪ್ರಿಲಿಮರಿ ಥಿಂಗ್ಸ್ನ ನಾವು ಫಾಲೋ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಬಾತ್ರೂಮ್ ಇಲ್ಲ ಶೌಚಾಲಯ ಇಲ್ಲ ಒಳ್ಳೆ ಕಟ್ಟಡ ಇಲ್ಲ ಮಕ್ಕಳು ಕೂತ್ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ನಾವು ಮಾಡೋಕ್ಕಾಗಿಲ್ಲ ಟೀಚರ್ಗಳು ಇಲ್ಲಿರ್ತಕ್ಕಂಥ ಅನೇಕ ಸ್ಕೂಲ್ಗಳನ್ನು ನೋಡಿದೆ ಅದೇ ಶಿಕ್ಷಕ ಕ್ಷೇತ್ರ ಪ್ರತಿನಿಧಿಯಾಗಿ ಕೂಡ ಅದು ಈ ಕ್ಷೇತ್ರ ಇಂಥ ದೊಡ್ಡ ದೊಡ್ಡವ್ರ ಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇರುವಾಗ ಬೇರೆ ಕಡೆ ಏನೇನು ಆಗಿರ್ಬೋದು ಅನ್ನೋದನ್ನು ಊಹಿಸೋಕ್ಕೂ ಆ ಸಾಧ್ಯ ಆಗಿದೆ ಇದನ್ನು ಖಂಡಿತ ಈ ಸರಿ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡ್ತೀನಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ರಮೇಶ್ ಗೌಡ್ರ ಇದ್ರೆ ಅವ್ರು ಮಾತಾಡಿಸ್ತೀನಿ ರಮೇಶ್ ಗೌಡ್ರೆ ನೀವು ಕೂಡ ಆರಂಭದ ದಿನದಿಂದಲೂ ಕೂಡ ಇದೀರಾ ಯುವ ನಾಯಕತ್ವಕ್ಕೆ ಮತ್ತೊಂದು ಕಡೆ ತಮ್ಮ ಭವಿಷ್ಯಕ್ಕೆ ಯಾವ ರೀತಿಯಾಗಿ ಒಂದು ಪಂಚರತ್ನ ಯಾತ್ರೆ ಅನುಕೂಲ ಆಗಬಹುದು ಸರ್ ನೋಡಿ ಇವತ್ತು ಏಳನೇ ದಿವಸ ನಾವು ಫಸ್ಟ್ ಡೇ ಇಂದನು ಇದುವರೆಗೂ ಸಹ ಕುಮಾರ ಪಂಚರತ್ನ ಯೋಜನೆ ಏನು ರಥಯಾತ್ರೆ ಹೋಗ್ತಾ ಇದೆ ಅದರಲ್ಲಿ ಪಾಲ್ಗೊಂಡಿದ್ದೀರಿ ನಿಜವಾಗ್ಲೂ ಸಹ ನಾವು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದು ನಾವು ಕೆಲವೊಂದು ಮೇಲ್ ಮೇಲ್ನೋಟಕ್ಕೆ ನಾವೇನು ರಾಜಕಾರಣ ಮಾಡ್ತಾ ಇದ್ವಿ ಅಲ್ಲಿ ನೋಡ್ತಾ ಇದ್ವಿ ನಿಜಕ್ಕೂ ಸಹ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತಾ ಇದೆ ನಮಗೆ ಯಾಕೆ ಅಂತಂದ್ರೆ ಹಳ್ಳಿ ಕಡೆ ಹೋದಂಥ ಸಂದರ್ಭದಲ್ಲಿ ಆ ಜನ ರಾತ್ರಿ ಹನ್ನೆರಡು ಗಂಟೆ ಆದರೂ ಸಹ ಒಂದು ಗಂಟೆ ಆದರೂ ಸಹ ಒಂದೂವರೆ ಆ ಮಳೆ ಬೀಳ್ತಾ ಇದೆ ಹಿಮ ನಾವು ಕಾರಲ್ಲಿ ಕೂಡ ಕೂರಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಬಂದು ಕಾಯ್ತಾ ಇದ್ದಾರೆ ಏನಕ್ಕಪ್ಪ ಇವರು ಇಷ್ಟು ಜನ ಇಷ್ಟೊತ್ತಿನಲ್ಲಿ ಆದರೂ ಕಾಯ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾವು ಹೋಗಿ ನಾನೇ ಮಾತನಾಡಿಸಿದೆ ಏನಮ್ಮ ನೀವೇನು ನಿಮ್ಗೇನು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದಾರಾ ಏನು ಅಂತ ಅವ್ರು ಹೇಳ್ತಾರೆ ಸರ್ ಇಲ್ಲ ನಾವು ಹಣ ಗಿಣ ಕೊಟ್ಟು ನಾವೇನು ಬರೋರಲ್ಲ ನಾವು ಕುಮಾರಣ್ಣ ಬತ್ತಾರಂತ ಇವತ್ತು ನಮ್ಮೂರಿಗೆ ಅವ್ರು ಎಲ್ಲಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ನಾವು ಅವಾಗಿಂದ ಕಾಯ್ತಾ ಇದ್ದೀರಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ಸಮಸ್ಯೆನೂ ಯಾಕೆ ಕಾಯ್ತಾ ಇದ್ದೀರಿ ಅಂತ ಹೇಳ್ತಾರೆ ಅವರು ಅವರು ಹೇಳ್ಬಿಟ್ರೆ ಒಂದು ಸರ್ ನಮಗೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಇವತ್ತೂ ಸೊ ಸ ಈಗ ನೀರು ಎಲ್ಲ ಬಂದಿದೆ ಇಷ್ಟು ಮಳೆ ಹೊಡೆದಿದೆ ಕೋಲಾರದಲ್ಲೂ ಸಹ ಇವತ್ತು ಮಳೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ನಿಜವಾಗ್ಲೂ ಇವತ್ತು ಸಹ ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಹೆಣ್ಮಕ್ಳು ಬಂದು ಆಮೇಲೆ ಮಕ್ಕಳು ಆ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ನೀವೆಲ್ಲ ಏನು ಇಷ್ಟೊತ್ತಾದರೂ ನಿಮ್ಮ ತಂದೆ ತಾಯಿ ಬರ್ತಾರೆ ನೀವೇ ಕೀರಿ ಅಂತಂದರೆ ಇಲ್ಲ ಇಲ್ಲ ಕುಮಾರನರು ನೋಡಬೇಕು ಏನು ಅಂತಂದರೆ ನಮ್ಗೆ ಒಳ್ಳೆಯ ಸ್ಕೂಲ್ ಇಲ್ಲ ಇಲ್ಲಿ ಸೆಲೆಕ್ಟ್ ಟೀಚರ್ಸ್ ಇಲ್ಲ ಬರೀ ಇದೇನೆ ಆಮೇಲೆ ಇನ್ನೊಂದು ಕಡೆ ಹೋದ್ರೆ ಒಂದು ಹೆಣ್ಮಕ್ಳು ಅದೇ ಒಬ್ಬ ಲೇಡಿ ಪಾಪ ಸರ್ ನಿಜವಾಗ್ಲು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳುವರ್ಗ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಪ್ರತಿಯೊಬ್ಬರು ಸಹ ಹಳ್ಳಿಗಾಡ್ನಲ್ಲಿ ಇವತ್ತು ಸಹ ಬಹಳ ಕಷ್ಟ ದಿನಗಳನ್ನ ಎದುರಿಸ್ತಾ ಇದ್ದಾರೆ ನಾವು ಮಾಲೂರ್ಗೆ ಹೋದ್ವಿ ಸರ್ ಸರ್ ಮಾಲೂರಲ್ಲಿ ನಾವು ಸುಮಾರು ತೊಂಬತ್ತರಿಂದ ತಾವು ಎಲ್ಲ ಜೊತೆಲಿ ಇದ್ರೆ ತೊಂಬತ್ತರಿಂದ ನೂರ ಹತ್ತು ಕಿಲೋಮೀಟ್ರ್ ಪ್ರಯಾಣ ಅದು ಸರ್ ಒಂದೇ ಒಂದು ಕಡೆ ಒಂದೇ ಒಂದು ಕಡೆ ಒಂದು ರಸ್ತೆ ಚೆನ್ನಾಗಿಲ್ಲ ಒಂದು ರಸ್ತೆ ಚೆನ್ನಾಗಿಲ್ಲ ಆಶ್ಚರ್ಯ ಆಯ್ತು ವಿಷಯ ಇದು ದುರ್ದೈವ ಏನಪ್ಪಾ ಅಂತಂದ್ರೆ ಸರ್ ಎಮ್ ಎಲ್ ಎ ಮನೆ ಪಕ್ಕದಲ್ಲಿದೆ ಆ ರೋಡ್ ಕೂಡ ಟಾರ್ ಹಾಕಿಲ್ಲ ಆ ರಸ್ತೆ ಕೂಡ ಸರಿಯಾಗಿ ಟಾರ್ ಹಾಕ್ಲಿಲ್ಲ ಆ ಕ್ಷೇತ್ರಕ್ಕೆ ಇನ್ನೂರಿಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅನ್ ರೆಕಾರ್ಡಲ್ಲಿ ಬಟ್ ಇನ್ನೂರಿಪ್ಪತ್ತು ಕೋಟಿ ಎಲ್ಲಿ ಬಂತು ಅವ್ರು ಹೇಳ್ತಿದ್ರು ಸರ್ ಏನ್ ಈ ಸಮಸ್ಯೆ ಯಾಕಾಗ್ತಾ ಇದೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಂದಿದೆಯಲ್ಲ ಇಲ್ಲಿದೆ ರೆಕಾರ್ಡಲ್ಲಿ ಅಂತ ಸರ್ ಕಾಂಟ್ರಾಕ್ಟ್ರು ಅವ್ರೆ ಕಾಂಟ್ರಾಕ್ಟ್ರು ಅವ್ರೆ ಅವ್ರ ಮನೆಯವ್ರೆ ಎಲ್ಲ ಸರ್ ಶಾಸಕರ ಮನೆಯವರೇ ಅದೇನು ಮಾಡ್ಕೊಂಡಿದಾರೆ ಇನ್ನೂರ ಇಪ್ಪತ್ತು ಕೋಟಿ ಏನ್ ಮಾಡಿದ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸರ್ ನೀವು ಇದನ್ನ ಪರಿಶೀಲನೆ ಮಾಡಿ ಅಂತ ನಮ್ಗೆ ಹೇಳ್ತಾರ ಅವ್ರು ಸರ್ ಈಗ ಯುವ ಸಬಲೀಕರಣ ಅಂತ ಹೇಳಿ ಉಲ್ಲೇಖ ಮಾಡಿದಾರೆ ಪಂಚರತ್ನ ಯಾತ್ರೆಯಲ್ಲಿ ನೀವು ಕೂಡ ಯುವಕರು ಇದ್ದೀರಾ ಯುವಕರು ಏನೆಲ್ಲ ಈ ಯಾತ್ರೆಯಲ್ಲಿ ಏನೆಲ್ಲ ನೋವು ತೋಡ್ಕೊಂಡ್ರು ಅಂತ ಸರ್ ಅದ್ರ ಬಗ್ಗೆ ಹೇಳಿದ್ರೆ ನಿಜವಾಗ್ಲೂ ಸಹ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಅಂತಂದ್ರೆ ಇವತ್ತು ಪ್ರತಿದಿನ ಹಿಂದೆ ತಾವು ನೋಡಿದ್ರೆ ಯಾರಾದರೂ ಒಂದು ಊರಿನಲ್ಲಿ ಗ್ರಾಜ್ಯುಯೇಟು ಇಂಜಿನಿಯರಿಂಗ್ ಸ್ಟೂಡೆಂಟು ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಅಂತಂದ್ರೆ ಒಬ್ಬರೋ ಇಬ್ಬರೋ ಸಿಕ್ಕಿದ್ರೆ ಕಷ್ಟ ಇವತ್ತು ಮನೆಗೊಬ್ರು ಇದ್ದಾರೆ ಮನೆಗೊಬ್ಬರಿದ್ದಾರೆ ಇವತ್ತು ಹಳ್ಳಿಯಲ್ಲಿ ಪ್ರತಿಯೊಂದು ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಮನೆಗೊಬ್ಬರಿದ್ದಾರೆ ಎಜುಕೇಟೆಡ್ಸು ಅವ್ರಿಗೆ ಉದ್ಯೋಗ ಇಲ್ಲ ಸರ್ ಎಮ್ ಬಿ ಎಸ್ ಮಾಡಿರ್ತಕ್ಕಂಥವ್ರು ಎಮ್ ಕಾಮು ಡಬಲ್ ಗ್ರಾಜ್ಯುಯೇಟ್ಸು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಹದಿನೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇಲ್ಲ ಅದು ಸಂಬಳಕ್ಕೆ ಅವರು ಕೆಲಸಕ್ಕೆ ಒದ್ದಾಡ್ತಾ ಇದ್ದಾರೆ ಸರ್ ನಮಗೆಲ್ಲನೂ ಒಂದು ಕೆಲಸ ಕೊಡಿಸಿ ಅಂತಾರೆ ನಾ ಸರ್ ನೋಡಿ ನಾನು ಹೇಳ್ತೀನಿ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಎಂಟು ವರ್ಷ ಆಯಿತು ಇದು ಎಂಟನೇ ವರ್ಷ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇದುವರೆಗೂ ಒಬ್ಬರಿಗೆ ಉದ್ಯೋಗ ಕೊಡಲಿಲ್ಲ ಈ ರಾಜ್ಯ ಸರ್ಕಾರದವರು ಸರ್ ನಾನು ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರ ಅದು ಯಾವುದೇ ಸರ್ಕಾರ ಇರ್ಬೋದು ಇದುವರೆಗೂ ಸಹ ಇವ್ರಕೂ ಯುವಕರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ ಯುವಕರ ಪರವಾಗಿ ಒಂದೇ ಒಂದು ಕಾರ್ಯಕ್ರಮ ಕೊಡಲಿಲ್ಲ ಇದು ದುರ್ದೈವ ಇದು ನಾನು ಹೇಳ್ತೀನಿ ಕೇಳಿ ಇದೇ ರೀತಿ ಏನಾದರೂ ಸರ್ಕಾರಗಳು ಯುವಕರನ್ನ ಕಡೆಗಣಿಸಿದ್ರೆ ಮುಂದೊಂದು ದಿನ ಬಹಳ ದೊಡ್ಡ ಸಮಸ್ಯೆಯನ್ನು ಯಾಕೆ ಯಾಕೆಂತಂದರೆ ನಾವು ಸರ್ ಕ್ರೈಮ್ ರೇಟು ಕಡಿಮೆ ಆಗಬೇಕು ಅಂತೀರಿ ಉದ್ಯೋಗ ಕೊಡಬೇಕು ಅಂತೀರಿ ಯುವಕರು ಅವ್ರಿಗೆ ಗೌರವದ ಪ್ರಶ್ನೆ ಜೀವನ ನಡೆಸಬೇಕು ಉದ್ಯೋಗ ಅವ್ರಿಗೆ ಒಂದು ಉದ್ಯೋಗ ಕೊಡೋಕ್ಕೂ ಯೋಗ್ಯತೆ ಅಲ್ಲ ನಮ್ಮ ಸರ್ಕಾರಗಳಿಗೆ ಅಂತಂದರೆ ನಾಳೆ ಬೆಳಗ್ಗೆ ಏನಾಗ್ತದೆ ನೀವು ಎಲ್ಲೋ ನೀವು ಅದು ಹತ್ತು ಕಿಲೋಮೀಟ್ರ್ ಒಂದು ಪೊಲೀಸ್ ಸ್ಟೇಷನ್ ಅಲ್ಲ ಊರೋರ್ಗು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕಾದ್ರೆ ಅಂಥ ಪರಿಸ್ಥಿತಿನ ನಮ್ಮ ಸರ್ಕಾರಗಳು ಇದ್ದಾರೆ ಸರ್ ನಿನ್ನೆ ನಾನು ಒಂದು ಆರ್ಟಿಕಲ್ ಓದ್ದೆ ಇವತ್ತು ನಮ್ಮ ರಾಜ್ಯದ ಸಾಲ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಾನು ಮುಂದೊಂದು ದಿನ ಶ್ರೀಲಂಕಕ್ಕಾದ ಪರಿಸ್ಥಿತಿ ನಮಗೂ ಬರ್ತದೆ ಅಂತಿದೆ ಅಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ರಾಜ್ಯದ ಜನ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಸರ್ಕಾರಗಳನ್ನ ಜನಕ್ಕೆ ಬೇಕಾಗಿರತಕ್ಕಂಥ ಮಾನವೀಯತೆ ಇರತಕ್ಕಂಥ ಒಂದು ಸರ್ಕಾರವನ್ನು ಅದರಲ್ಲೂ ಈಗೇನು ಕುಮಾಣವರು ಪಂಚರತ್ನ ಪಂಚರತ್ನ ಯೋಜನೆ ಅಂತೇಳಿ ಏನು ರಥಯಾತ್ರೆ ಮಾಡ್ತಾ ಇದ್ದಾರೆ ಜನಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಥ ಒಬ್ಬ ಪರಿಣಾಮ ಈ ರಾಜ್ಯ ಜನ ಬೆಂಬಲಿಸಿದ್ರೆ ಈ ರಾಜ್ಯದ ಯುವಕರು ಇರ್ಬೋದು ಸರ್ವ ಜನಾಂಗಕ್ಕೂ ಸಹ ಒಳ್ಳೇದಾಗ್ತದೆ ಇದಿಷ್ಟು ಏನು ಆಲಿ ಮತ್ತೆ ಮಾಜಿ ಎಂ ಎಲ್ ಸಿಗಳಿಬ್ಬರ ಮಾತುಗಳು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಯಬಾಕಾತಿಗೌಡ ನ್ಯೂಸ್ ಫಸ್ಟ್ ಶಿಡ್ಡು